ಐ ಯು ಇನ್ ಅ ಪ್ಲೇಸ್ ಯೂಸ್ ಜಾನ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಅಥವಾ ಜಾನ್ ನನ್ನ ಜೀವಿತದಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಾ ನಾವು ವೆನ್ ಯು ಟೇಕ್ ದಿಸ್ ಕಪ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ಈ ಒಂದು ಲೋಟವನ್ನು ತೆಗೆದುಕೊಳ್ಳುವುದಾದರೆ ದಿಸ್ ಕಪ್ ಈಸ್ ಆಲ್ಮೋಸ್ಟ್ ಫುಲ್ ಈ ಒಂದು ಲೋಟ ತುಂಬಿದೆ ಆ್ಯಂಡ್ ಅಟ್ ದ ಮೋಸ್ಟ್ ದರ್ಸ್ ಅ ಲಿಟಲ್ ಗ್ಯಾಪ್ ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಫಿಲ್ ಇಟ್ ವಿತ್ ಎನಿಥಿಂಗ್ ಸೊ ಸ್ವಲ್ಪ ಜಾಗ ಇದೆ ನೀವು ಅದಕ್ಕೆ ಏನನ್ನಾದರೂ ಕೂಡ ತುಂಬಿಸಬಹುದು

ಎನಿ ಮೋರ್ ಫುಡ್ ನೋಡಿ ಒಂದು ವೇಳೆ ನಾನು ನನ್ನ ಹೊಟ್ಟೆಯನ್ನು ತುಂಬ ಊಟದಿಂದ ತುಂಬಿಸಿದರೆ ಮತ್ತೆ ನಾನು ತಿನ್ನುವಂಥ ಅಗತ್ಯವಿಲ್ಲ ಸೋ ಮೈ ಚಾಲೆಂಜ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯೂ ಇಸ್ ದಟ್ ಯು ವಿಲ್ ಫಿಲ್ ಯೋರ್ ಸೆಲ್ಫ್ ವಿತ್ ದ ವರ್ಡ್ ಆಫ್ ಗಾಡ್ ಸೋ ಮಚ್ ದಟ್ ದೇರ್ ಇಸ್ ನೋ ರೂಮ್ ಫಾರ್ ಯು ಟು ಗೆಟ್ ಫಿಲ್ಡ್ ವಿತ್ ಎನಿಥಿಂಗ್ ಎಲ್ಸ್ ಸೊ ನನ್ನ ಒಂದು ಸವಾಲು ಏನೆಂದರೆ ನಿಮಗೆ ನೀವು ದೇವರ ವಾಕ್ಯದಿಂದ ತುಂಬಿದವರಾಗಿರ್ರಿ ಸೊ ಆಗ ಎಷ್ಟು ಮಾತ್ರಕ್ಕೂ ಬೇರೆ ಯಾವುದಕ್ಕೂ ಕೂಡ ನಿಮ್ಮಲ್ಲಿ ಸ್ಥಳವಿರುವುದಿಲ್ಲ

ನಮ್ಮೆಲ್ಲರಿಗೂ ಕೂಡ ಕೆಲಸಗಳಿವೆ ಪ್ರತಿದಿನ ಮಾಡುವಂಥವು ಬಟ್ ಯು ನೀಡ್ ಟು ಟೇಕ್ ದ ಟೈಮ್ ಟು ಫಿಲ್ ಯೋರ್ ಸೆಲ್ಫ್ ಫಿಲ್ ಯೋರ್ ಸೆಲ್ಫ್ ಫಿಲ್ ಯೋರ್ ಸೆಲ್ಫ್ ವಿತ್ ವರ್ಡ್ ಆಫ್ ಗಾಡ್ ಆದರೆ ನೀವು ಸಮಯವನ್ನು ಮೀಸಲಾಗಿ ಇಟ್ಟು ದೇವರ ವಾಕ್ಯದಿಂದ ನಿಮ್ಮನ್ನು ನೀವು ತುಂಬಿಸಿಕೊಳ್ಳಬೇಕಿದೆ ಇಫ್ ಯು ಡೋಂಟ್ ಲೈಕ್ ರೀಡಿಂಗ್ ಯು ಹ್ಯಾವ್ ಆಡಿಯೋ ಬುಕ್ಸ್ ಸೊ ನಿಮಗೆ ಓದೋದಕ್ಕೆ ಇಷ್ಟ ಇಲ್ಲ ಅಂದರೆ ಕೇಳಿಸಿಕೊಳ್ಳಬಹುದಾಗಿದೆ audio books the bible is available as an audio book if you so, you didn't know devara vakyavu kuda indu dhoni mulakavagi neevu

ಸೊ ನಾನು ಕೇಳ್ತೇನೆ ನಾನು ಏನನ್ನ ಮಾಡ್ತೀನೋ ಅದನ್ನ ನೀವು ಕೂಡ ಮಾಡಬೇಕು ಐ ಸ್ಟಾರ್ಟ್ ಫಿಲ್ಲಿಂಗ್ ಅಪ್ ವಿತ್ ಗಾಡ್ಸ್ ವರ್ಡ್ ಓವರ್ ಅಂಡ್ ಓವರ್ ಅಗೇನ್ ಪ್ರತಿ ಸಾರಿ ನಾನು ದೇವರ ವಾಕ್ಯದಿಂದ ನನ್ನನ್ನು ತುಂಬಿಸಿಕೊಳ್ಳುತ್ತೇನೆ ಐ ವುಡ್ ಕ್ಲೋಸ್ ದ ಡೇ ವರ್ಷಿಪಿಂಗ್ ಗಾಡ್ ದೇವರ ದೇವರನ್ನ ಆರಾಧಿಸುತ್ತಾ ನನ್ನ ದಿನವನ್ನ ಮುಗಿಸುತ್ತೇನೆ ವೆನ್ ಐ ಆಮ್ ಟ್ರಾವೆಲಿಂಗ್ ಐ ವಿಲ್ ಬಿ ಪಾಂಡರಿಂಗ್ ಆನ್ ಗಾಡ್ಸ್ ವರ್ಡ್ ನಾನು ಪ್ರಯಾಣ ಮಾಡುವಾಗಲೂ ಕೂಡ ದೇವರ ವಾಕ್ಯವನ್ನು ಉಚ್ಚರಿಸ್ತಾ ಇರ್ತೇನೆ ಎನಿ ಆಪರ್ಚುನಿಟಿ ಕೇಮ್ ಐ ಆಮ್ ವರ್ಕಿಂಗ್ ಐ ವುಡ್ ಬಿ ಲಿಸ್ನಿಂಗ್ ಟು ಸರ್ಮನ್ಸ್ ಪ್ರತಿ ಸಾರಿ ನನ್ನ ಕೆಲಸ ಮಾಡುವಾಗಲೂ ಕೂಡ ಸಂದೇಶಗಳ and then when I started doing that I would wake up not thinking of problems I would wake up with those word of God in me. <laughs> ಈಗೆಲ್ಲ ನಾನು ಮಾಡುವಾಗ ನನ್ನ ಸಮಸ್ಯೆಗಳೊಂದಿಗೆ ನಾನು ಬೆಳಗ್ಗೆ ಎದ್ದೇಳುವುದಿಲ್ಲ ಈ ವಾಕ್ಯಗಳೊಂದಿಗೆ ನಾನು ಎದ್ದೇಳತ್ತೇನೆ ಸೊ ನನ್ನ ಜೀವಿತವು ಎಷ್ಟು ಮಾತ್ರಕ್ಕೂ ಇದ್ದ ಹಾಗೆ ಇರುವುದಿಲ್ಲ ಟುಡೇ ಮೈ ಚಾಲೆಂಜ್ ಇವತ್ತು ನನ್ನ ಸವಾಲ್ ಏನೆಂದ್ರೆ ನಿಮಗೆ ನೀವೆಲ್ಲರೂ ಕೂಡ ದೇವರ ವಾಕ್ಯದಿಂದ ನಿಮ್ಮನ್ನು ತುಂಬಿಸಿಕೊಳ್ಳಿ ಲಾರ್ಡ್ ಐ ಪ್ರೇ ದಟ್ ಈ ಕರ್ತನೆ ನಾನು ಪ್ರಾರ್ಥಿಸ್ತೇನೆ ಕೇಳುವಂತ ಎಲ್ಲರನ್ನೂ ಕೂಡ ನೀವು ಬಲಪಡಿಸಿ ವಿತ್ ದಿ ಅಬಿಲಿಟಿ ಟು ಫಿಲ್ ದಮ್ ಸೆಲ್ಸ್ ವಿತ್ ವರ್ಡ್ ನಿನ್ನ ವಾಕ್ಯದಿಂದ ಅವರು ತಮ್ಮನ್ನ ತಾವು ತುಂಬಿಸಿಕೊಳ್ಳಲು ಇನ್ಸ್ಟೆಡ್ ಆಫ್ ಫಿಲ್ಲಿಂಗ್ ವಿತ್ ಆಲ್ ದ ನೆಗೆಟಿವ್ ಥಿಂಗ್ಸ್ ದ ನ್ಯೂಸ್ ಅಂಡ್ ಕರೆಂಟ್ ಅಫೇರ್ಸ್ ಲೆಟ್ ದಮ್ ಫಿಲ್ ದಮ್ ಸೆಲ್ಸ್ ವಿತ್ ಯೋರ್ ವರ್ಡ್ ಪ್ರಸ್ತುತವಾಗಿ ಲೋಕದಲ್ಲಿ ನಡೆಯುವಂತಹ ಸಂಗತಿಗಳೊಂದಿಗೆ ತಮ್ಮ ತಲೆಯನ್ನು ತುಂಬಿಸಿಕೊಳ್ಳದೆ ನಿನ್ನ ವಾಕ್ಯದಿಂದ ಅವರು ಮನಸ್ಸನ್ನು ತುಂಬಿಸಿಕೊಳ್ಳಲಿ ಸೊ ದಟ್ ಎವ್ರಿ ಡಿಸಿಷನ್ ವಿಲ್ ಬಿ ಮೇಡ್ ಇನ್ ದ ವರ್ಡ್ ಆಫ್ ಗಾಡ್ ಸೊ ಅವರು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರವು ದೇವರ ವಾಕ್ಯದ ಆಧಾರವಾಗಿರಲಿ ಇನ್ ಜೀಸಸ್ ನೇಮ್ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇಲೆ